ಮೊದಲಿಗೆ ಒಂದು ಸ್ಪೂನಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಕಟ್ ಮಾಡಿರೋದು ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಒಂದು ಸ್ವಲ್ಪ ಒರೆಗ್ಯಾನು, ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್, ಇಲ್ಲಿ ಒಂದು ಸ್ಪೂನಷ್ಟು ಮಯೋನೀಸ್ ಚೀಸ್ನ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ಪೂನ್ನ ಮಯೋನೀಸ್ ಚೀಸ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬ್ರೆಡ್ ಮೇಲೆ ಈ ಮಿಕ್ಸ್ನ ಸ್ಪ್ರೆಡ್ ಮಾಡ್ತಾ ಹೋಗೋಣ. ನಾನಿಲ್ಲಿ ವೆಜ್ ಮಯೋನೀಸ್ನ ಯೂಸ್ ಮಾಡಿದ್ದೆ. ನಾನಿಲ್ಲಿ ಇನ್ನೊಂದು ಬ್ರೆಡ್ ತೊಗೊಂಡಿದ್ದೀನಿ, ಅದಕ್ಕೆ ಕೆಚಪ್ನ ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗೋಣ. ನಾನೀಗ ಇದನ್ನು ಹೀಗೆ ಇಟ್ಕೊಡ್ತಿದ್ದೀನಿ. ನಾವೀಗ ಇದ್ರ ಮೇಲೆ ಹೀಗೆ ರೌಂಡಾಗಿ ಕಟ್ ಮಾಡಿರೋ ಟೊಮೆಟೋನ ಇಟ್ಕೋತಾ ಇದ್ದೀನಿ. ಹಾಗೆ ಸೌತೆಕಾಯಿನೂ ಕೂಡ ಹೀಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಆನಿಯನ್ ಕೂಡ ಹೀಗೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ನಾನು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಡ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಡ್ವಿಚ್ಗೆ ಮೇಲೆ ತುಪ್ಪ ಹಾಕ್ಕೊಂಡು ಹೀಗೆ ಅನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಪ್ಯಾನ್ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ಟರ್ನ್ ಮಾಡಿ ಬೇಯಿಸೋದಕ್ಕೆ ಇಟ್ಕೋತೀನಿ. ಹೀಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಎರಡು ಕಡೆ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಮೇಲೆ ಕೂಡ ನಾನಿಲ್ಲಿ ಸ್ವಲ್ಪ ತುಪ್ಪನ ಹೀಗೆ ಹಾಕೋತಿದ್ದೀನಿ. ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಹೀಗೆ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಇದು ಬ್ರೌನ್ ಕಲರ್ ಬಂದಿದೆ. ಇಷ್ಟ ಆದರೆ ಸಾಕು. ಹೀಗೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇರೋಣ. ಈಗ ಇದು ರೆಡಿಯಾಗಿದೆ. ನೋಡಿ, ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ. ಇದನ್ನು ಹೀಗೆ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ. ಇದು ಕ್ರಿಸ್ಪಿಯಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. ರುಚಿಯಾಗಿರೋ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ.